ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಾಡ್ ನಾನು ಅಜಿತ್ ಬೊಪ್ನಹಳ್ಳಿ ನೀವು ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ದೀರಾ ಮುಯಿತ್ ಹಾಗಿದ್ರೆ ತಿಥಿ ಒಡೆಗೆ ಉದ್ದು ನೆನೆ ಹಾಕಿಬಿಡಿ ನೀವು ಬದುಕೋದೇ ಅನುಮಾನ ಇದೆ ಕುಂತು ಕುಂತಲ್ಲಿ ಜನ ಸಾಯ್ತಾರಂತೆ ನಿಂತು ನಿಂತಲ್ಲಿ ಎದೆ ಒಡೆದೋಗ್ತಾ ಇದೆಯಂತೆ ಹಣ ಸುಡೋಕೆ ಜಾಗನೇ ಇಲ್ವಂತೆ ಈಗಲೇ ರುದ್ರಭೂಮಿನೇ ಬುಕ್ ಮಾಡಿಸ್ಕೊಂಬಿಡಿ ಕೆಲ ದಿನಗಳಿಂದ ಹಿಂಗೆ ಮಾತುಕತೆ ಶುರುವಾಗಿದೆ ಕೋವಿಶೀಲ್ಡ್ ಸೈಡ್ ಎಫೆಕ್ಟಿಂದ ಜನ ಸಾಯ್ತಾರಂತೆ ಅನ್ನೋ ಸುದ್ದಿಯನ್ನು ಯಥೇಚ್ಛವಾಗಿ ಹರಿದು ಹರಿದು ಇದ್ದಾರೆ ಮೋದಿನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ ಟ್ರೆಂಡ್ ಮಾಡ್ತಾ ಇರೋರು ಯಾರು ಇದೇ ಕೊರೋನಾ ಟೈಮಲ್ಲಿ ಕೋವಿಶೀಲ್ಡ್ ತಗೊಂಡು ಬದುಕಿ ಉಳಿದಿರೋರು ನಿಗಿರ್ಕಂಡಿದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕಾಗ್ತಾಯಿತ್ತಾ ಮೋದಿಗೆ ಬೈದು ಅರೆಸ್ಟ್ ಹಿಮ್ ಅಂತ ಹೇಳೋಕ್ಕಾಗ್ತಾ ಇತ್ತ ಏನಿದು ಕೋವಿಶೀಲ್ಡ್ ಗದ್ದಲ ಅನ್ನೋದನ್ನು ನೋಡ್ತಾ ಹೋದರೆ ಸಿಗೋದು ಬ್ರಿಟನ್ನಿನ ಒಂದು ಕೇಸು ಅದೂ ಎರಡು ಸಾವಿರದ ಇಪ್ಪತ್ತೊಂದು ಮೂರು ವರ್ಷ ಹಿಂದೆ ಕೊರೋನಾ ಕಾಲಘಟ್ಟ ಇಡೀ ಜಗತ್ತು ಕೊರೋನಾ ಮಾರಿಕಂಡು ಗಡ 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 ನಡಗ್ತಾ ಇತ್ತು ಆಗ ಇಂಗ್ಲೆಂಡ್ ಪ್ರಧಾನಿ ಒಂದು ಘೋಷಣೆ ಮಾಡ್ತಾರೆ ಸಿಕ್ಕೇ ಬಿಡ್ತು ಮದ್ದು ಕೊಡಿ ಕೊರೋನಾಗೆ ಗುದ್ದು ಅಂತ ಬ್ರಿಟನ್ ಹಾಗೂ ಸ್ವೀಡನ್ ದೇಶದ ದಿ ಬೆಸ್ಟ್ ಸೈಂಟಿಸ್ಟ್ ಹಾಗೂ ಡಾಕ್ಟರ್ಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ ಆಸ್ಟ್ರಾಜೆನಿಕ ಔಷಧಿ ಕಂಪನಿ ಕೋವಿಶೀಲ್ಡ್ ರಿಲೀಸ್ ಮಾಡುತ್ತೆ ಹದಿನೆಂಟು ವಯಸ್ಸು ಅದಕ್ಕಿಂತ ಜಾಸ್ತಿ ಆದವರಿಗೆ ಇದು ಬೆಸ್ಟ್ ಔಷಧ ಅನ್ನುತ್ತೆ ಭಾರತದ ಡಾಕ್ಟರ್ಗಳು ಕೂಡ ಅದನ್ನು ಚೆಕ್ ಮಾಡಿದ ಮೇಲೆಯೇ ಭಾರತಕ್ಕೂ ಆ ಔಷಧ ಬರುತ್ತೆ ನಾನು ಚುಚಿಸ್ಕೊಂಡಿದ್ದು ಕೋವಿಶೀಲ್ಡೇ ಸರ್ಟಿಫಿಕೇಟ್ ಇಲ್ಲೇ ಇದೆ ನೋಡಿ ಯಾಕೆ ಈಗ ಕೋವಿಶೀಲ್ಡ್ ಬಗ್ಗೆ ಬೇಕಾಬಿಟ್ಟಿ ಅಪಪ್ರಚಾರ ಶುರುವಾಯಿತು ಅನ್ನೋದನ್ನು ಗೊತ್ತಾಗೋಕ್ಕೆ ಇನ್ನೊಂದು ಕೇಸ್ ಬಗ್ಗೆ ಹೇಳಬೇಕು ಅದನ್ನು ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಕೇಳಿ ಇಂಗ್ಲೆಂಡಲ್ಲಿ ಜೇಮಿ ಸ್ಕಾಟ್ ಅನ್ನೋರೊಬ್ಬರು ಇದ್ದರು ತೀರು ಹೋದರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಶೀಲ್ಡ್ ಚುಚ್ಚಿಸ್ಕೊಂಡಿದ್ರಂತೆ ಅದರಿಂದನೇ ಟಿ ಟಿ ಎಸ್ ರೋಗ ಬಂತು ಆ ಟಿ ಟಿ ಎಸ್ ಫುಲ್ ಫಾರ್ಮ್ ಕೇಳಬೇಡಿ ನನಗಿಂತ ಉದ್ದ ಇದೆ ಥ್ರೋಂಬೋಸಿಸ್ ಥ್ರೋಂಬೋಸೈಟೋಪೇನಿಯಾ ಸಿಂಡ್ರೋಮು ಅಂತ ಮಿದಳಲ್ಲಿ ಬ್ಲೀಡಿಂಗ್ ಆಯಿತು ರಕ್ತ ಎಲ್ಲ ಹೆಪ್ಪುಗಟ್ತು ಉಸಿರಾಟ ಕಷ್ಟ ಆಯಿತು ಸತ್ತೇ ಹೋದರು ವ್ಯಾಕ್ಸಿನಿಂದಲೇ ಹಿಂಗಾಯಿತು ಅಂತ ಕೋರ್ಟಿಗೆ ಹೋಗಿದ್ರು ಅವರ ಮನೆಯವರು ಆಸ್ಟ್ರೋಜನಿಕಾ ಕಂಪ್ನಿ ವಿರುದ್ಧ ತನಿಖೆನೂ ಆಯಿತು ಅವ್ರು ಹೇಳಿದ್ದೀನಿ ಗೊತ್ತಾ ಹೌದು ವ್ಯಾಕ್ಸಿನ್ ಆದಮೇಲೆ ಕೆಲವರಲ್ಲಿ ಟಿ ಟಿ ಎಸ್ ರೋಗ ಬರಬಹುದು ಅಂತ ವ್ಯಾಕ್ಸಿನ್ ತಗೊಂಡವರಿಗೆಲ್ಲ ಬಂದೇ ಬರುತ್ತೆ ಅಂತ ಹೇಳಿಲ್ಲ ಹಾಗಂತ ಟಿ ಟಿ ಎಸ್ ಈ ಮುಂಚೆ ಇರಲಿಲ್ವ ಖಂಡಿತವಾಗಿಯೂ ಇತ್ತು ವ್ಯಾಕ್ಸಿನ್ ಬಿಡಿ ಕೊರೋನಾ ಬರೋದಕ್ಕೂ ಮೊದಲೇ ಎಷ್ಟೋ ಜನ ಇದೊಂದು ಕಾಯಿಲೆಯಿಂದ ಜೀವವನ್ನು ಕಳ್ಕೊಂಡಿದ್ದಾರೆ ಈ ಆರೋಪ ಕೇಳಿ ಬಂದಾಗ ಭಾರತವನ್ನು ಸೇರಿ ಇಡೀ ಏಷ್ಯಾದಲ್ಲಿ ಟಿ ಟಿ ಎಸ್ ವ್ಯಾಕ್ಸಿನ್ ಆದಮೇಲೆ ಏನಾದರೂ ಹೆಚ್ಚಾಗಿದೆಯಾ ಅಂತ ಸರ್ವೆ ಕೂಡ ಮಾಡಿದ್ರು ಭಾರತದಲ್ಲಿ ಒಂದೇ ಒಂದು ಕೇಸು ಸಿಗಲಿಲ್ಲ ಯುರೋಪಲ್ಲಿ ಮಾತ್ರ ಕೆಲವೇ ಕೆಲವು ಕಡೆ ಇಂಥ ಆಗಿರೋದು ವ್ಯಾಕ್ಸಿನ್ ತೊಗೊಂಡವರು ಕೋಟಿ ಕೋಟಿ ಜನ ಟಿ ಟಿ ಎಸ್ ಕಾಯಿಲೆ ಬಂದಿರೋದು ಒಂದು ಪರ್ಸೆಂಟ್ ಕೂಡ ಅಲ್ಲ ಒಂದು ವೇಳೆ ವ್ಯಾಕ್ಸಿನ್ ವಿಷಕಾರಿಯಾಗಿದ್ದರೆ ಸೈಡ್ ಇಫೆಕ್ಟ್ ಕಾಣಕ್ಕೆ ಮೂರು ವರ್ಷ ಬೇಕಾಗಿತ್ತಾ ಯುರೋಪ್ ಕ್ಲೈಮೇಟು ಬೇರೆ ಥರ ಇದೆ ಅದೊಂಥರ ಫ್ರಿಜ್ ಒಳಕ್ಕೂ ತಂಗಿರುತ್ತೆ ನಿಮ್ಮ ಡಾಕ್ಟ್ರನ್ನ ಕೇಳಿ ನೋಡಿ ಫ್ಯಾಮಿಲಿ ಡಾಕ್ಟ್ರು ಪರಿಚಯದವರು ಇರ್ತಾರಲ್ಲ ವ್ಯಾಕ್ಸಿನ್ನಿಗೆ ಒಂದು ಪ್ರದೇಶ ಕೂಡ ಮ್ಯಾಟ್ರಾಗುತ್ತೆ ಭಾರತದಲ್ಲಿ ವ್ಯಾಕ್ಸಿನ್ ಪ್ರಭಾವದಿಂದ ಯಾರೂ ಸತ್ತು ಹೋದ ಉದಾಹರಣೆಗಳಿಲ್ಲ ಇನ್ನೊಂದೇನು ಅಂದರೆ ಕೋವಿಶೀಲ್ಡ್ ಅತ್ಯಂತ ಸೇಫ್ ಅಂತ ಅಂಗಡಿ ಕಟ್ಟೆಯಲ್ಲಿ ಕೂತವು ಹೇಳಿದ್ದಲ್ಲ ಬದಲಾಗಿ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿತ್ತು ಇತ್ತೀಚೆಗೆ ಭಾರತದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ವ್ಯಾಕ್ಸಿನ್ ಕಾರಣ ಅನ್ನೋದ್ರ ಬಗ್ಗೆ ಒಂದಿಷ್ಟು ಜನ ಸುಳ್ಳು ಸುದ್ದಿಯನ್ನು ಹಬ್ಸಿದರು ಅದರಲ್ಲೂ ಮಧ್ಯ ವಯಸ್ಸಿನವರು ಜಾಸ್ತಿ ತೀರೋಗ್ತಿದ್ದಾರೆ ಅಂದರು ಆದರೆ ಆ ಸಾವುಗಳಿಗೆ ಸರಿಯಾದ ಕಾರಣ ಇನ್ನೂ ಸಿಕ್ಕಿಲ್ಲವಾದರೂ ಎಲ್ಲರೂ ಬಂದು ವ್ಯಾಕ್ಸಿನ್ ಮೇಲೆ ಹೊಣೆ ಮಾಡ್ತಾಯಿದ್ದಾರೆ ಫೇಮಸ್ ಡಾಕ್ಟರ್ಗಳೇ ಹೇಳೋ ಪ್ರಕಾರ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಜನರಲ್ಲಿ ಎಂಟು ಜನರಿಗೆ ಅಡ್ಡ ಪರಿಣಾಮ ಆಗುವ ಸಂಭವ ಇದೆ ಅನ್ನೋದು ಸಂಭವ ಆಗೇ ಬಿಡುತ್ತೆ ಅಂತ ಅಲ್ಲ ಅದು ಕೂಡ ಆಗಂಗಿದ್ರೆ ಈ ವ್ಯಾಕ್ಸಿನ್ ತಗೊಂಡು ಮೂರು ತಿಂಗಳೊಳಗೆ ಆಗಿಬಿಡುತ್ತೆ ಅದಾದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದರಲ್ಲೂ ಡಬಲ್ ಡೋಸ್ ಆದವರಂತೂ ಡೋಂಟ್ ವರಿ ಎಂದಿದ್ದಾರೆ ಪಿ ಎಲ್ ಎಸ್ ಜರ್ನಲ್ನ ಇತ್ತೀಚಿನ ಒಂದು ಸಂಶೋಧನಾ ವರದಿ ಹೇಳಿತ್ತು ಹಾರ್ಟ್ ಅಟ್ಯಾಕಿಗೂ ವ್ಯಾಕ್ಸಿನ್ನಿಗೂ ಸಂಬಂಧ ಇದೆಯಾ ಅಂತ ರಿಸರ್ಚ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಡುವೆ ದೆಹಲಿಯ ಜಿ ಬಿ ಪಂತ್ ಆಸ್ಪತ್ರೆಗೆ ದಾಖಲಾದ ಹೃದಯ ಸಂಬಂಧಿ ವಿಚಾರಕ್ಕೆ ಅಡ್ಮಿಟ್ ಆಗಿದ್ದ ಒಂದು ಸಾವಿರದ ಐದು ನೂರ ಎಪ್ಪತ್ತೆಂಟು ಜನರ ಡೇಟಾವನ್ನು ಟ್ಯಾಲಿ ಮಾಡ್ತು ಅವರಲ್ಲಿ ಒಂದು ಸಾವಿರದ ಎಂಬತ್ತಾರು ಜನ ಕೋವಿಡ್ ಲಸಿಕೆಯನ್ನು ಹಾಕಿಸ್ಕೊಂಡಿದ್ರು ನಾಲ್ಕುನೂರ ತೊಂಬತ್ತೆರಡು ಜನ ಲಸಿಕೆಯೇ ಹಾಕಿಸ್ಕೊಂಡಿರಲಿಲ್ಲ ಅಲ್ಲಿಗೆ ವ್ಯಾಕ್ಸಿನ್ ಹಾಕ್ಸದೇ ಇದ್ದವರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಆಯ್ತಲ್ಲ ಆ ವರದಿಯ ಲೈನ್ ಏನು ಗೊತ್ತಾ ಲಸಿಕೆ ಹಾಕಿಸಿಕೊಂಡವರು ಬೇಗ ಗುಣಮುಖರಾಗಿದ್ದಾರೆ ಅನ್ನೋದು ಎಲ್ಲ ಬಿಡಿ ಕೊರೋನಾ ಕರಾಡ ದಿನವನ್ನು ಒಮ್ಮೆ ನೆನ್ಪು ಮಾಡ್ಕೊಳ್ಳಿ ಹೆಂಗಿತ್ತಲ್ಲ ಮನೆಯಲ್ಲೇ ವಾಸ ಮನೆಯವ್ರ ಮೇಲೇನೇ ಅನುಮಾನ ಯಾರಾದರೂ ಕೆಮ್ಮಿದ್ರೆ ಕೊಳ್ಳಿದ್ದೆವು ಥರ ಕಾಣೋರು ಸೀನಿದ್ರೆ ಸುಬಾಹು ಥರ ಅನಿಸೋರು ಲಾಕ್ಡೌನ್ ಮುಗಿಯೋದು ಯಾವಾಗ ಅನ್ನೋದು ಒಂದು ಚಿಂತೆ ಇನ್ನೊಂದು ಕಡೆ ವ್ಯಾಕ್ಸಿನ್ ಯಾವಾಗ ಸಿಗುತ್ತಪ್ಪ ಅನ್ನೋದು ದೊಡ್ಡ ಚಿಂತೆ ಅಕ್ಷರಶಃ ಪ್ಯಾನಿಕ್ ಸಿಚುವೇಶನ್ ಆಗ ಮೋದಿ ತರಿಸಿದ್ದ ವ್ಯಾಕ್ಸಿನ್ನು ಕಳವಟ್ಟಿಯ ಅಡ್ಡಲ್ಲಿ ಬೇಯಿಸಿದ್ದಲ್ಲ ಬ್ರಿಟನ್ನಿನ ಅತಿದೊಡ್ಡ ಔಷಧಿ ಕಂಪನಿಯಿಂದ ತರಿಸಿದ್ದು ಆ ಟೈಮಿಗೆ ನಿಮ್ಮ ಬಳಿ ಏನಾದರೂ ಸೊಲ್ಯೂಷನ್ ಇತ್ತಾ ಓಹ್ ಮೋದಿಗೆ ಐಡಿಯಾ ಕೊಟ್ಟು ಬರ್ತೀನಿ ಅಂತ ಮನೆ ಹೊರಗೆ ಹೋದರೆ ಪೊಲೀಸರು ಲಾಟಿ ಲಾಟ್ ಕೊಡ್ತಾ ಇದ್ರಲ್ವಾ ಭಾರತದ ವೈದ್ಯ ಜಗತ್ತನ್ನು ನಂಬಿ ದಿ ಬೆಸ್ಟ್ ಹ್ಯಾಂಡ್ಗಳು ಕೆಲಸ ಮಾಡ್ತಾ ಇರೋದು ಕೋವಿಶೀಲ್ಡ್ ವಿಷಕಾರಿ ಅನಿಸಿದ್ದಿದ್ರೆ ಡಾಕ್ಟರ್ಗಳು ಅವ್ರು ಹಾಕ್ಸ್ಕೊಳ್ತಾ ಇದ್ರ ಅವರು ಮನೆಯವ್ರಿಗೆ ಹಾಕಿಸ್ತಾ ಇದ್ರ ಅವರಿಗೆ ಮನೆ ಸಂಸಾರ ಮಕ್ಕಳು ಇದೇನೂ ಇಲ್ವಾ ಮೋದಿಯೇ ಖುದ್ದು ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ವಾ ವ್ಯಾಕ್ಸಿನ್ ಹಾಕಿಸಿಕೊಂಡ್ರೆ ಗಂಡಸ್ತನ ಹಾರಿ ಹೋಗುತ್ತಂತೆ ಅಂತ ಅಪಪ್ರಚಾರ ಮಾಡಿದವರು ಎಲ್ಲರಿಗಿಂತ ಮೊದಲು ಹೋಗಿ ಚುಚ್ಚಿ ಚುಚ್ಚಿ ಅಂತ ತೋಳ್ಕೊಟ್ಟಿಲ್ವ ಎಲ್ಲವನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಜನರಲ್ಲಿ ಭಯ ಹುಟ್ಟಿಸೋ ಕೆಲಸ ಆಗಬಾರ್ದು ಅಚಾನಕ್ ಸಾವುಗಳು ಎಲ್ಲ ಕಾಲಘಟ್ಟದಲ್ಲೂ ಇತ್ತು ಇದು ಹೇಗೆ ಅಂದರೆ ಬೀಗರ ಮನೆ ಬಾಡೂಟವನ್ನು ಬಡ್ದು ತಿಂದು ಬೇದಿ ಶುರು ಆದರೆ ವ್ಯಾಕ್ಸಿನ್ ಮತ್ತು ಮೋದಿ ಕಾರಣ ಅಂದಂಗಿದೆ ಮೋದಿ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಲ್ವಾ ಬಿಟ್ಟು ಹಾಕಿ ನಂಬಬೇಡಿ ಆಡಿ ಆದರೆ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಸೈಂಟಿಸ್ಟ್ ಮೇಲೆ ನಂಬಿಕೆ ಇಲ್ಲ ಸಾವಿರಾರು ರೋಗಿಗಳ ಮೆಡಿಕಲ್ ರಿಪೋರ್ಟ್ ತೊಗೊಂಡು ಅಂಕಿಅಂಶ ಎಲ್ಲ ತೆಗೆದು ವರದಿನ ರೆಡಿ ಮಾಡಿದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಈ ಯಾರು ನಂಬ್ತೀರಿ ವ್ಯಾಕ್ಸಿನಿಂದ ಜೀವ ಉಳಿದಿದೆ ಅನ್ನೋದೇ ವಾಸ್ತವ ವ್ಯಾಕ್ಸಿನಿಂದ ಕುಟುಂಬಗಳು ಉಳಿದಿದೆ ಅನ್ನೋದೇ ರಿಯಾಲಿಟಿ ಅನೇಕರ ಮನೆಗಳಲ್ಲಿ ಕೊರೋನಾ ಟೈಮಲ್ಲಿ ಸಾವಾಗಿದೆ ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ವ್ಯಾಕ್ಸಿನನ್ನು ಹೊಣೆ ಮಾಡೋದು ಸರಿಯಲ್ಲ ವ್ಯಾಕ್ಸಿನ್ ತಯಾರು ಮಾಡಿರೋದು ಆರ್ಟ್ಸು ಕಾಮರ್ಸು ಓದ್ಕೊಂಡು ಹೋದವರಲ್ಲ ನೀವು ಡಾಕ್ಟರ್ಗಳನ್ನು ಸೈಂಟಿಸ್ಟ್ಗಳನ್ನು ಇವರೆಲ್ಲರ ಶ್ರಮ ತ್ಯಾಗವನ್ನು ಅನುಮಾನದಿಂದ ನೋಡಿ ಅವಮಾನ ಮಾಡ್ತಾ ಇರೋದು ದಿ ವ್ಯಾಕ್ಸಿನ್ ವಾರ್ ಅಂತ ಒಂದು ಅಮೋಘವಾದ ಸಿನಿಮಾ ಇದೆ ಸಮಯ ಇದ್ದಾಗಲ್ಲ ಸಮಯ ಮಾಡ್ಕೊಂಡು ನೋಡಿ ನಮ್ಮ ಭಾರತವನ್ನು ಕೊರೋನಾದಿಂದ ಉಳಿಸೋಕೆ ಏನೆಲ್ಲ ಮಾಡಿದರು ಅನ್ನೋದು ಅರ್ಥವಾಗುತ್ತೆ ದೇಶದ ಬಗ್ಗೆ ಪ್ರೀತಿ ಕಾಳಜಿ ನಮ್ಮವರಿಗೆ ಎಷ್ಟಿದೆ ಅನ್ನೋದು ತಿಳಿಯುತ್ತೆ ವ್ಯಾಕ್ಸಿನ್ ವಿಷಕಾರಿ ಅನ್ನೋ ಅಡ್ಕಸ್ಬಿಗಳಿಗೆ ಅದರಲ್ಲಿ ಎರಡು ಸಾವಿರ ಅಂಶಗಳು ಇದೆ ಅನ್ನೋದು ಗೊತ್ತಿಲ್ಲ ಎರಡು ಸಾವಿರ ಅಂಶಗಳಲ್ಲಿ ಯಾವುದು ವಿಷಯ ಯಾವುದು ಅಮೃತ ಕೇಳಿದ್ರೆ ಉತ್ತರ ಇಲ್ಲ ಒಳ್ಳೆ ಧ್ರುವರಾತಿ ಆಶ್ರಮದ ಮಕ್ಕಳ ಥರ ಎನಿಥಿಂಗ್ ಅಗೇನಸ್ಟ್ ಮೋದಿ ಐ ಸಪೋರ್ಟ್ ಅನ್ನೋದು ಇದಕ್ಕೆಲ್ಲ ಬೆಸ್ಟ್ ಉತ್ತರನ ಲೆಜೆಂಡ್ ಅಂಬರೀಷ್ ಅವರು ಕೊಟ್ಟಿದ್ದರು ಏನು ಹೇಳಿ ಯಾವ ಇವೆಲ್ಲ ಲೇ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ